ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳ ಸಮಯದಲ್ಲಿ ಮನುಷ್ಯನ ಶಾರೀರಿಕ ವ್ಯವಸ್ಥೆಯಲ್ಲಿ ಸಹಜವಾಗಿ ಶಕ್ತಿಯ ಮೇಲ್ಮುಖವಾದ ಹರಿವು ಇರುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ಸಾಧಕರಿಗೆ ಈ ದಿನಗಳು ಅತ್ಯಂತ ಮಹತ್ವದ್ದೆಂದು ಪರಿಗಣಿಸಲಾಗಿದೆ. ಈ ದಿನಗಳಲ್ಲಿ ಮಾಡಿದ ಯಾವುದೇ ರೀತಿಯ ಸಾಧನೆಯು ಮನುಷ್ಯನ ಶಾರೀರಿಕ ವ್ಯವಸ್ಥೆಯ ಮೇಲೆ ವಿಶೇಷ ಪರಿಣಾಮವನ್ನು ಉಂಟುಮಾಡುತ್ತದೆ. ಧ್ಯಾನಲಿಂಗದಲ್ಲಿ ಈ ಸಾಧ್ಯತೆಯು ಎಲ್ಲರಿಗೂ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅಮಾವಾಸ್ಯೆಯ ಸಮಯದಲ್ಲಿ ಲಭ್ಯವಾಗುವ ಶಕ್ತಿಯ ಕಂಪನಗಳು ಪುರುಷರಿಗೆ ಹೆಚ್ಚು ಶ್ರೇಯಸ್ಕರ. ಹಾಗಾಗಿ ಪುರುಷರಿಗೆ ಧ್ಯಾನ ಮಾಡಲು ಧ್ಯಾನಲಿಂಗವು ಅಂದು ರಾತ್ರಿ 1 ಗಂಟೆಯವರೆಗೆ ತೆರೆದಿರುತ್ತದೆ. ಹಾಗೆಯೇ ಹುಣ್ಣಿಮೆಯ ರಾತ್ರಿಗಳಲ್ಲಿ 1 ಗಂಟೆಯವರೆಗೂ ಸ್ತ್ರೀಯರು ಧ್ಯಾನ ಮಾಡಬಹುದು. ಅರ್ಪಣೆಯ ಮನೋಭಾವದಲ್ಲಿರುವ ವ್ಯಕ್ತಿಯು ಆ ಶಕ್ತಿಯುತ ಸ್ಥಳದಲ್ಲಿ ಲಭ್ಯವಿರುವುದನ್ನು ಹೆಚ್ಚು ಸ್ವೀಕರಿಸಲು ಸಾಧ್ಯವಾಗುತ್ತದೆ.